ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಿಸಿ ಸ್ವಯಂ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಬೆಂಗಳೂರಿನ ಮಲ್ಲೇಶ್ವರ ಪ್ರಥಮ ದರ್ಜೆ ಕಾಲೇಜು ಆವರಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಟಲ್ ಚಿಂತನ ಪ್ರಯೋಗಾಲಯವನ್ನು ಆರಂಭಿಸಲಾಗಿದೆ. ಕಳೆದ ವಾರ ಈ ಪ್ರಯೋಗಾಲಯವನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥನಾರಾಯಣ ಉದ್ಘಾಟಿಸಿದರು. ಇಲ್ಲಿ ಹಲವು ಮಂದಿ ವಿವಿಧ ಕ್ಷೇತ್ರಗಳ ಆಸಕ್ತ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವತ್ತ ಮುಖ ಮಾಡಿದ್ದಾರೆ. ಸೃಜನಶೀಲತೆ ಮತ್ತು ಮುಕ್ತ ಕಲ್ಪನೆಯೊಂದಿಗೆ 3D ವಿನ್ಯಾಸಗಳನ್ನು ರಚಿಸಲು ಪ್ರಯೋಗಾಲಯ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ. ಶಿಕೋಡ್ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೋಸ್ಕರನೇ. ಶಿಕ್ಷಕಿ ಮೈತ್ರಾ, ನೀತಿ ಆಯೋಗ ಅಟಲ್ ಇನ್ನೋವೇಷನ್ ಮಿಷನ್ ಹಾಗೂ ಡೆಲ್ ಟೆಕ್ನಾಲಜೀಸ್ ಸಹಯೋಗದಲ್ಲಿ ಪ್ರಯೋಗಾಲಯ ಆರಂಭಿಸಲಾಗಿದೆ. ಹೆಣ್ಣು ಮಕ್ಕಳು ಉದ್ಯಮಶೀಲತೆ ಬೆಳೆಸಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ತಜ್ಞರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ಅವರ ಹೊಸ ಆಲೋಚನೆಗಳು ಸರ್ಕಾರಕ್ಕೆ ಪೂರಕ ನೆರವು ನೀಡಲಿದ್ದಾರೆ ಎಂದರು. ಅಂದ್ರೆ ಕನ್ನಡದಲ್ಲಿ ವೈಮಾಂತರಿಕ ಸಮೀಕ್ಷೆ ಮತ್ತೆ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಡಿಸೈನಿಂಗ್, ಡಿಸೈನ್ ಥಿಂಕಿಂಗ್, 3D ಪ್ರಿಂಟಿಂಗ್ ಹಲವಾರು ಆಯಾಮಗಳಲ್ಲಿ ಮಕ್ಕಳನ್ನ ಪಾಲಿಶ್ ಮಾಡ್ತಿದ್ದೀವಿ. ಮಕ್ಕಳು ಯಾವಾಗ ಬೇಕಾದರೂ ಇಲ್ಲಿ ಬರಬಹುದು. ಏನೆಲ್ಲ ಮಾಡಕ್ಕೆ ಸಾಧ್ಯ ಅವರಿಗೆ ಫ್ರೀ ಹ್ಯಾಂಡ್ಸ್ ಕೊಡ್ತೀವಿ. ಅವರು ಅದನ್ನ ಪ್ರಾಜೆಕ್ಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ವಿದ್ಯಾರ್ಥಿನಿಯರಾದ ಕವನ ಮತ್ತು ಸ್ನೇಹ ಪ್ರಯೋಗಾಲಯದಲ್ಲಿ ಗೊಂಬೆ ತಯಾರಿಕೆ, ಟೈಲರಿಂಗ್, ಕಸೂತಿ ಕಲೆ ಕಲಿಯುತ್ತಿದ್ದೇವೆ. ಭವಿಷ್ಯದಲ್ಲಿ ಯಾರನ್ನು ಅವಲಂಬಿಸದೆ ಸ್ವಯಂ ಉದ್ಯೋಗ ಮಾಡಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿ ಯತಿ ಕಿರಣ್ ಪ್ರಯೋಗಾಲಯದಲ್ಲಿ ಸಿ ಪ್ರೋಗ್ರಾಮಿಂಗ್, ಲೆಗೋ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಲಿಯುತ್ತಿದ್ದೇವೆ. ಕಲಿಕೆಗೆ ಉತ್ತಮ ವಾತಾವರಣ ಇಲ್ಲಿದೆ ಎಂದರು. 3 ವರ್ಷದಿಂದ ಇದ್ದೀವಿ ಸರ್. ಹಾಂ ಸರ್, ನಾವು 5 ವರೆ ತನಕ 6 ಗಂಟೆ ತನಕ ಇರ್ತೀವಿ ಅಷ್ಟೇ. ಆಮೇಲೆ ನಾವು ಹೋಗ್ಬಿಡ್ತೀವಿ. ಸ್ಕೂಲ್ ಬಿಟ್ಟು ನಾವು ಬರ್ತೀವಿ ಇಲ್ಲಿ. ಆಮೇಲೆ ಡೈಲಿ ಕಲಿತೀವಿ. ಶನಿವಾರ ಫಸ್ಟ್ ಅಲ್ಲ, ಅವರು ಟಾಟಾ ಇನ್ಸ್ಟಿಟ್ಯೂಟಿಂದ ಬರ್ತಿದ್ರು ನಮಗೆ ಸಿ ಪ್ರೋಗ್ರಾಮ್ ಹೇಳ್ಕೊಡೋಕ್ಕೆ. ಅವರಿಂದ ನಾವು ಸಿ ಪ್ರೋಗ್ರಾಮ್ ಕಲ್ತೀರಿ ಸರ್. ಆಮೇಲೆ ಲೆಗೋ ಈ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ ನಮಗೆ. ನಾನು ಈ ವರ್ಷ ಬಂದಿದ್ದೀನಿ ಸ್ಕೂಲ್ಗೆ. ಮತ್ತೋರ್ವ ವಿದ್ಯಾರ್ಥಿ ಭುವನೇಶ್, ಬೇರೆ ಬೇರೆ ತಾಂತ್ರಿಕತೆ ಕುರಿತು ಜ್ಞಾನ ಸಂಪಾದನೆಗೆ ಇದು ಸೂಕ್ತ ಸ್ಥಳ, ಹೊಸ ಪ್ರಯೋಗಗಳಿಗೆ ಉತ್ತಮ ವೇದಿಕೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ವರ್ಕ್ ಮಾಡ್ತೀವಿ, ಹೊಸ ಹೊಸ ಥಿಂಕಿಂಗ್ ಇದೆ ನಂಗೆ, ಅದಕ್ಕೆ ಸ್ವಲ್ಪ ಇಷ್ಟ. ವಿದ್ಯಾರ್ಥಿ ಅಮಿತ್ ಪ್ರವೀಣ್, ತರಬೇತಿಗೆ ಬಂದ ಮೇಲೆ ರೋಬೋಟಿಕ್ಸ್ ಬಗ್ಗೆ ತುಂಬಾ ಆಸಕ್ತಿ ಬೆಳೆಯಿತು, ಮುಂದೆ ಇಂಜಿನಿಯರ್ ಆಗಬೇಕೆಂಬ ಆಸೆ ಇದೆ ಎಂದು ಹೇಳಿದರು. ಅವಾಗ ನಾವು ದಿನಾಗಲೂ ಬಂದು ನಾವೇ ಟ್ರೈ ಮಾಡ್ತಿದ್ವಿ ಏನೋ ಬೇರೆ ಬೇರೆ ಮಾಡೋದು. ಅವಾಗ ನಮ್ಗೆ ಇನ್ನೂ ಇಂಟ್ರೆಸ್ಟ್ ಆಯ್ತಾ ಅಂದರೆ ನೆಕ್ಸ್ಟ್ ನಾವು ಏನು ನೆಕ್ಸ್ಟ್ ಓದ್ತೀವಿ ಅಂದರೆ ನೋಡ್ತೀವಿ. ಇಂಜಿನಿಯರಿಂಗ್ ಗೊತ್ತೈತೆ, ರೋಬೋಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಕಲಿಬೋದು ಅಂತ. ಇಲ್ಲಿಂದ ಕಲ್ತಿದ್ದೆ ನಾನು, ನೆಕ್ಸ್ಟ್ ಇಂಜಿನಿಯರ್ ಆಗಕ್ಕಂತ ನೋಡ್ತಿದ್ದೀನಿ ಸರ್. FLL ಅಂತ ಫಸ್ಟ್ ಲೆಗೋ ಅಲ್ಲಿ ಅಂತ. ಜಗನ್ನಾಥ್, ಕ್ರಿಯಾಶೀಲತೆಗೆ ಇದು ಸೂಕ್ತ ವೇದಿಕೆಯಾಗಿದ್ದು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರುವುದಾಗಿ ತಿಳಿಸಿದರು. ಮಾಡಿ ನಾವು ನ್ಯಾಷನಲ್ ಗಂಟ ಹೋಗಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅದರಿಂದ ನನಗೆ ಇಲ್ಲಿ ಬರೋದಕ್ಕೆ ಮತ್ತು ಇಲ್ಲಿ ಏನಾದರೂ ಕಲಿಯೋದಕ್ಕೆ ಮತ್ತು ಏನಾದರೂ ಮಾಡೋದಕ್ಕೆ ಇಷ್ಟ ಆಯಿತು. ನಮಗೆ ಇಂಜಿನಿಯರ್ ಲೆವೆಲ್ವರೆಗೂ ಥಿಂಕ್ ಮಾಡೋ ಅಂಥ ಎಲ್ಲ ಇದು ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ. ಇದೇ ವೇಳೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಹೊಸ ಉತ್ಪನ್ನಗಳ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಿದರು. 10 ಗಂಟೆ 12 ಗಂಟೆ ಆದಮೇಲೆ ಏನಾಗುತ್ತೆ, ಲೈಟ್ಸ್ ಆನ್ ಆಗಿ ಇನ್ನೊಂದು ಇದಿರುತ್ತೆ, ಅದು ಅದ್ರ ಮೇಲೆ ಪಾಸ್ ಆದಾಗ ಹಿಂದೆ ಇರೋ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ. ಅವಾಗ